ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ. ಕಾಂಗ್ರೆಸ್ ಒಂದು ರೀತಿಯಲ್ಲಿ ನಾಗಾಲೋಟವನ್ನು ಮುಂದುವರಿಸಿದೆ. ಆಡಳಿತ ಪಕ್ಷ ಅಧಿಕಾರದಲ್ಲಿ ಇದ್ರೂ ಕೂಡ ಅದನ್ನ ಹಿಮ್ಮೆಟ್ಟಿಸಿ ಕಾಂಗ್ರೆಸ್ ಈಗ ಹೆಚ್ಚು ಗೆಲುವನ್ನು ಪಡೆದಿರತಕ್ಕಂಥದ್ದು. ನಮ್ಮ ಜೊತೆ ಸಿದ್ದರಾಮಯ್ಯನವರು ಇದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಸರ್, ಸಾಮಾನ್ಯವಾಗಿ ಆಡಳಿತ ಪಕ್ಷ ಇರೋ ಕಡೆ ಈ ಸ್ಥಳೀಯ ಸಂಸ್ಥೆಗಳು ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನಿರೀಕ್ಷೆ ಮಟ್ಟದಲ್ಲಿ ಫಲಿತಾಂಶ ಬರುತ್ತೆ ಅವ್ರ ಕಡೆ. ಆದರೆ ಈಗ ಉಲ್ಟಾ ಆಗ್ತಾ ಇದೆ. ಕಾರಣ ಏನಿರ್ಬೋದು? ದಟ್ ಶೋಸ್ ಜನರು ಈ ಸರ್ಕಾರದಿಂದ ಬೇಸತ್ತಿದ್ದಾರೆ, ಭ್ರಮ ನಿರಸನರಾಗಿದ್ದಾರೆ, ಈ ಸರ್ಕಾರ ತೊಲಗಬೇಕು ಅಂತಕ್ಕಂತ ಭಾವನೆಯಲ್ಲಿದ್ದಾರೆ. ಅದರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಮಗೆ ಸ್ಪಷ್ಟವಾದಂತ ಬಹುಮತವನ್ನು ಈ ರಾಜ್ಯದ ಜನ ಕೊಡುತ್ತಾರೆ. ಈ ಫಲಿತಾಂಶದಲ್ಲಿ ಜನರ ಭಾವನೆ ವ್ಯಕ್ತ ಆಗಿದೆ. ನಾವು 500 ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದಿದ್ದೀವಿ, ಅವರು 430 ಸ್ಥಾನಗಳನ್ನು ಗೆದ್ದಿದ್ದಾರೆ. 1187ರಲ್ಲಿ ನಾವು ಇಷ್ಟು ಸ್ಥಾನಗಳನ್ನು ಗೆದ್ದಿದ್ದೀವಿ, ಮತ್ತೆ ಹೆಚ್ಚು ಸಂಸ್ಥೆಗಳನ್ನು ಕೂಡ ನಾವು ಗೆದ್ದಿದ್ದೇವೆ. ಸೊ ಹಾಗಾಗಿ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಹೆಚ್ಚು ಬೆಂಬಲ ಇದೆ, ನಮಗೆ ಪಟ್ಟಣ ಪ್ರದೇಶದಲ್ಲೂ ಕೂಡ ಬೆಂಬಲ ಈಗ ವ್ಯಕ್ತ ಆಗಿದೆ. ಯಾಕೆಂದ್ರೆ ಸರ್, ಆಡಳಿತ ಪಕ್ಷ ಇದ್ರೂ ಕೂಡ ಉಪಚುನಾವಣೆ ನಡೆಯಿತು, ಅದರಲ್ಲೂ ಸಮಬಲದ ಕಾದಾಟ ತೆಗೆದುಕೊಂಡ್ರೆ ಮತ್ತೆ ಆನಗಲ್ ಪಕ್ಷ ಇದ್ರೂ ಕೂಡ ಈಗ ಆನಗಲ್ ಗೆಲ್ಲಿಲ್ಲ, ನಾವು ಇದನ್ ಗೆಲ್ಲಿಲ್ವ ರಾಯಚೂರಿನಲ್ಲಿ ಅಂತ ಪರಿಷತ್ನಲ್ಲಿ ಗೆಲ್ಲಿಲ್ವ? ಓಟ್ ಯಾರಿಗೆ ಜಾಸ್ತಿ ಬಂತು? ಪರ್ಸೆಂಟೇಜ್ ಆಫ್ ಓಟ್ಸ್ ಯಾರಿಗೆ ಜಾಸ್ತಿ ಬಂತು? ನಮಗೆ ಜಾಸ್ತಿ ಬಂದಿರೋದಲ್ವ? ಅದರಿಂದ ಈ ಸಾರಿ ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ಸೋಲಿಸಿ 2023ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ, ಅದರಲ್ಲಿ ಯಾರು ಸಂಶಯ ನೆಕ್ಸ್ಟ್ ಏಪ್ರಿಲ್ ಇಂದ ಎಲೆಕ್ಷನ್ ಇಯರ್ ಶುರು ಆಗುತ್ತೆ, ಇದಕ್ಕೆ ಒಂದು ರೀತಿಯಲ್ಲಿ ಪುಷ್ ಅಪ್ ಕೊಡುವಂತ ರಿಸಲ್ಟ್ ಅಂತ ಇದು. ಹೌದು, ಈಗ ಕಾರ್ಯಕರ್ತರಲ್ಲಿ ಹೆಚ್ಚು ಉತ್ಸಾಹ ಜಾಸ್ತಿ ಆಗ್ತದೆ. ಇನ್ನ ಈ ರಿಸಲ್ಟ್ ಬಂದಿರೋದ್ರಿಂದ, ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನಗಳು ಬಂದಿರೋದ್ರಿಂದ ಮತದಾರರಲ್ಲೂ ಕೂಡ ಬದಲಾವಣೆ ಗಾಳಿ ಬೀಸುತ್ತೆ, ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಹುಮ್ಮಸ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಬಿಜೆಪಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ಗೊಂದಲಗಳಿದೆ, ಅಂದ್ರೆ ನಾಯಕತ್ವ, ಸಚಿವ ಕ್ಯಾಬಿನೆಟ್, ಇನ್ನು ಕೂಡ ಅವ್ರ ಗೊಂದಲಗಳೇ ಇನ್ನು ಕೂಡ ಮುಂದುವರೆದಿದೆ. ಇದನ್ನ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊತೀರಾ? ಹೇಳಿದ್ರು ಕೂಡ ಅಲ್ಲಿ ಗೊಂದಲಗಳಿದ್ದಾವೆ, ಗುಂಪುಗಳಿದ್ದಾವೆ. ಅವರು ಚೀಫ್ ಮಿನಿಸ್ಟರ್ನ ತೆಗಿಬೇಕು ಅಂತ ಒಂದು ಗುಂಪು ಇದೆ, ಒಂದು ಗುಂಪು ಅವ್ರನ್ನೇ ಮುಂದುವರಿಸಬೇಕು ಅಂತ ಇದೆ. ಹೈಕಮಾಂಡ್ನವರು ತ್ಯಾಪೆ ಆಗ್ತಾ ಇದ್ದಾರೆ. ಅದರಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಅವರಿಗೆ ತಳಮಳ ಶುರುವಾಗಿದೆ. ಅವ್ರಿಗೆ ಗೊತ್ತಿದೆ ಮುಂದೆ ನಾವು ಸೋಲ್ತೀವಿ ಅಂತ, ಬಿಜೆಪಿ ಅವ್ರಿಗೆ ಗೊತ್ತಿದೆ. ಆದರೂ ಕೂಡ ಜನಗಳ ಮುಂದೆ ಸುಳ್ಳು ಹೇಳ್ತಾ ಇದ್ದಾರೆ. ಬಟ್ ಅವರು ಆರೋಪ ಮಾಡಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಎರಡು ದೋಣಿಗಳಿದೆ, ಇಬ್ಬರು ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತ. ದೋಣಿಗಳು ಇಲ್ಲ, ಒಂದೇ ದೋಣಿ ಇರೋದು ಕಾಂಗ್ರೆಸ್ ಪಕ್ಷ, ಒಂದೇ ದೋಣಿ. ಕಾಂಗ್ರೆಸ್ನಲ್ಲಿ ಆತರ ಇರಕ್ ಸಾಧ್ಯನೇ ಇಲ್ಲ. ಸರ್, ಅಂತಿಮವಾಗಿ ಈ ಚುನಾವಣೆ ಫಲಿತಾಂಶ ಏನಿದೆ, ಇದು ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗ್ತೀರಾ ಅಂತ ಹೋರಾಟಗಳ ಮೂಲಕ? ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಇನ್ನೂ ಚುರುಕುಗೊಳಿಸ್ತೀವಿ, ಇನ್ನೂ ಹೋರಾಟಗಳನ್ನು, ಜನಪರವಾದಂಥ ಹೋರಾಟಗಳನ್ನು ರೂಪಿಸ್ತೀವಿ. ಸೊ ಜನರು ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಈಗ ಮಾಡ್ತಾ ಇದ್ದೀವಿ, ಮುಂದೇನು ಕೂಡ ಮಾಡ್ತೀವಿ. ಇದಿಷ್ಟು ಸಿದ್ದರಾಮಯ್ಯ ಅವರ ಸ್ಪಷ್ಟ ನುಡಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಚುನಾವಣಾ ಫಲಿತಾಂಶ ಏನಿದೆ, ಆಡಳಿತ ಪಕ್ಷದ ವಿರುದ್ಧದ ಒಂದು ಅಲೆ ಇರೋದ್ರಿಂದ ಈ ಒಂದು ಎಲ್ಲೋ ಒಂದ್ ಕಡೆ ಫಲಿತಾಂಶ ಬಂದಿದೆ. ಕಾಂಗ್ರೆಸ್ ಕೂಡ ಹೆಚ್ಚು ಸ್ಥಾನವನ್ನ ಗಳಿಸಿದೆ ಅನ್ನೋ ಮಾತುಗಳನ್ನು ಕೂಡ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗೌಸ್ ಜೊತೆ ರವಿ ಸಜ್ಜಸ್, ಪಬ್ಲಿಕ್ ಟಿವಿ, ಬೆಂಗಳೂರು.